ನಾನ ಪ್ರಯತ್ನ ಮಾಡಲಿಲ್ಲ ಸರ್, ನನಗೆ ಬರೀ ನನ್ನ ಗಂಡನ್ ಸೇವ್ ಮಾಡ್ಕೊಳ್ಳೋದು ಅಷ್ಟೇ ನನಗೆ ಉದ್ದೇಶ ಇದ್ದಿದ್ದು. ವಿಚಾರ ಸಂಬಂಧಪಟ್ಟಾಗ ರೇಖಾ ಹತ್ರ ನೇರವಾಗಿ ನೀವು ಮಾತಾಡಿದ್ರೆ ನನ್ನ ಗಂಡ ತುಂಬಾ ನೊಂದ್ಕೊಂಡಿದ್ರು ಸರ್. ಅವಳು ಟಾರ್ಚರ್ ಅಂದ್ರೆ ನಮ್ಮ ಮುಂದೆನೆ ಅವಳು ನಿನ್ನ ದುಡ್ಡು ಕೊಟ್ಟು ಸೆಟ್ಲ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನಿನ್ ಮರ್ಯಾದೆ ಕಳಿತೀನಿ, ನೀನ್ ತಿರ್ಗಾ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳಕ್ಕೆ ನಾನು ಬಿಡಲ್ಲ ಅಂತ ತುಂಬಾ ಟಾರ್ಚರ್ ಕೊಟ್ಟಿದ್ರು ಸರ್. ಮಗಳು ಮೆಡಿಕಲ್ ಓದಿಸೋ ಅಷ್ಟು ಕೊಡ್ಬೇಕು, ನನ್ ಮಗಳು ಭವಿಷ್ಯ ಹಾಳಾಗುತ್ತೆ ಅಂತ ಕೇಳ್ತೀನಿ. ಇಲ್ಲ ಸರ್, ದುಡ್ಡು ಕೂಡ ವಿಚಾರ ಸಂಬಂಧಪಟ್ಟಾಗ ಯಾವುದೇ ರೀತಿ ಕ್ಲಾರಿಟಿ ಕೊಟ್ಟಿರಲಿಲ್ಲ ಅವ್ರಿಗೆ. ಕೊಡದೇ ಇದ್ರೆ ಏನ್ ಎದುರಿಸಿದ್ರು ಮೇಡಮ್? ವಿಡಿಯೋಗೆಲ್ಲ ವಿಡಿಯೋ ಫೋಟೋಸ್, ಅದಕ್ಕೋಸ್ಕರ ನನ್ನ ಗಂಡ ಹೋಗಿ ಸ್ಟೇ ಏನು ತಗೊಂಡ್ ಬಂದಿದ್ರಿ ಸರ್, ಮರ್ಯಾದೆ ಪ್ರಶ್ನೆ ಅಂತ. ಇದರಿಂದ ರೇಖಾ ಮಾತ್ರ ಇದ್ರೆ ಅಥವಾ ಬೇರೆ ಯಾರು ಇದರ ಅನ್ಸುತ್ತ ಮೇಡಮ್? ಅದು ಪೊಲೀಸ್ ತನಿಖೆ ಮುಂದೆ ಬರಬೇಕು. ಒಂದು ಫೈನಲ್ ಪ್ರಶ್ನೆ ನಮಗೆ, ಇತ್ತೀಚೆಗೆ ಒಂದು ಆಡಿಯೋ ಲೀಕ್ ಆಗಿದೆ, ಕೇಳ್ಬೋದು ಕೇಳ್ಬೋದು, ಬಟ್ ಕೇಳ್ತೇನೆ. ಎರಡು ಸಲ ಅನಂತರಾಜು ಅಬಾರ್ಷನ್ ಮಾಡಿಸಿದ್ದಾರೆ. ಇಲ್ಲ ಸರ್, ಅದರ ಅವ್ರದ್ದು ಇದು ಬಿಡು, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತಿರುತ್ತೆ. ನಮ್ಗೆ ಈಗ ನಿಮ್ಗೆ ಇಲ್ಲ ಸರ್, ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಸರ್. ನಮ್ಗೆ ಅವರಿಬ್ರು ಸಂಬಂಧ March 22nd ಗೊತ್ತಾದ್ಮೇಲೆ, ಮಿಕ್ಕಿದ್ದು ಅವರು ಹಿಂದೆ ಏನೇನು ನಮ್ಗೆ ಗೊತ್ತಿಲ್ಲ. ನಮ್ ಭಾವ ಯಾಕೆ ಹೇಳ್ಬೇಕು ಅಂದ್ರೆ, ನಮ್ಗೆ ಬ್ಯಾಕ್ ಬೋನ್ ಇದ್ದಂಗೆ ನಮ್ಮ ಇದಕ್ಕೆ. ಹಾ, ನಾವು ಇದು ಇದ್ರ ಮೇಲೆ ನಾವು ಬೇರೆ ಏನು ಇಲ್ಲ ಪ್ರತಿಕ್ರಿಯೆ. ದಯವಿಟ್ಟು ನನಗೆ ಈಗಿರೋ ನೋವೇ ಸಾಕು, ಇನ್ನು ಟಾರ್ಚರ್ ಮಾಡ್ಬೇಡಿ. ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದ್ ಎರಡೇ ನಿಮಿಷ ಲಾಯರ್ ಹೇಳ್ತಾರೆ. ಸ್ಟೇಟ್ ತಗೊಂಡಿರೋದು ಅವೆಲ್ಲ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.